ಚಿಲ್ಡ್ರನ್, ಇವತ್ತಿನ ಕ್ಲಾಸಲ್ಲಿ ನೆಕ್ಸ್ಟ್ ಲೆಟರ್ ಬಗ್ಗೆ ಫಸ್ಟ್ ಸ್ವಲ್ಪ ಹೇಳ್ಬಿಡ್ತೀನಿ ನಿಮಗೆ. ಆ ನಂತರ ಆಲ್ಫಾಬೆಟ್ಸ್ ವರ್ಣಮಾಲೆ ಅಕ್ಷರನ ಫುಲ್ಲು ನಾವು ಅಭ್ಯಾಸ ಮಾಡೋಣ. ಅರ್ಥ ಆಯ್ತಲ್ಲ? ಓಕೆ ಚಿಲ್ಡ್ರನ್, ಸಿ ಯ. ಬಿಫೋರ್ ಕ್ಲಾಸಲ್ಲಿ ಏನಾಗಿದೆ ನಿಮಗೆ, ಪ್ರಿವಿಯಸ್ ಕ್ಲಾಸಲ್ಲಿ ಶ ಶ ಶಂಕ ಆಗಿತ್ತು, ಹಾಗೆ ಶ ಆ ಬುಕ್ಸ್ ಅಲ್ಲ ನೋಡಿ, ಶ ಶಂಕ, ಸ ಸರಾಯಿ, ಮತ್ತೆ ಷಟ್ಕೋನ ಅಂತ ಹೇಳ್ತೀವಿ, ಹಾಗೆ ಅದ ಅರ್ಥ ಆಗಲ್ಲ ನಿಮ್ಗೆ. ಷಟ್ಪದಿ, ಶ ಷಟ್ಪದಿ ನೋಡಿ, ಷಟ್ಪದಿ ಅಂದ್ರೆ ಇದು, ಅರ್ಥ ಆಯ್ತಲ್ಲ. ಸ ಸರಾಯಿ ಅಂದ್ರೆ ಪ್ಯಾಂಟ್. ಓಕೆ, ನೆಕ್ಸ್ಟ್ ಸ ಸರ ಹೇಳಿ, ಸ ಸರ, ಅ ಅಯ, ಳ ನಳ. ಓಕೆ, ಅದನ್ ಬಿಡಿ. ಇವಾಗ ನೀವೇನ್ ಮಾಡ್ಬೇಕು, ಏನು ಮಾಡ್ಬೇಡಿ, ಹಾಗೆ ನೋಡ್ತಾ ಇದ್ದೀ, ನಾನು ಹೇಳ್ಕೊಟ್ಟದ್ದನ್ನ ಹೇಳ್ಬೇಕು. ಅರ್ಥ ಆಯ್ತಾ? ಏನ್ ಮಾಡ್ತೀರಾ, ನಾನು ಹೇಳ್ಕೊಟ್ಟಿದ್ದೀನ ಹೇಳ್ಬೇಕು. ಅ ಅರಸ ಹೇಳಿ, ಅ ಅರಸ, ಅ ಆನೆ, ಇ ಇಲಿ, ಇ ಈಜು. ಉ ಉದಯ, ಉ ಊಟ, ರು ಋಷಿ, ಎ ಎಲೆ, ಎ ಏಡಿ, ಐ ಐದಳ, ಓ ಒಂಟೆ, ಓ ಓಲಗ, ಹೌ ಔಷಧ, ಹಂ ಅಂಗಿ, ಅಹ ಕ ಕಮಲ, ಕ ಕಗ, ಗ ಗಡಿಯಾರ, ಗ ಗಂಟೆ, ಣ್ಯ ಚ ಚಂಡು, ಚ ಛತ್ರಿ, ಜ ಜಹಜು, ಜ ಜರಿ, ಣ್ಯ ಟ ಟಗರು, ಟ ಟಸ್ಸೆ, ಡ ಡಮರು, ಡ ಡಕ್ಕೆ, ನ ಅಣ, ತ ತಬಲ. ಬಟ್ ಇವಾಗ ನಾನು ಹೇಳ್ತಾ ಇರೋದು ನೀವೇನು ಆ ಕಡೆ ಈ ಕಡೆ ನೋಡ್ಬಾರ್ದು, ಈ ಬುಕ್ಸ್ ನೋಡಿ ನಾನು ಹೇಳಿದ್ದೀನ, ಬಾಯಿ ಬಿಟ್ಟು ಜೋರಾಗಿ ಹೇಳ್ಬೇಕು. ಅರ್ಥ ಆಯ್ತಾ? ತ ತಬಲ, ತ ತರ್ಮಸ್, ದ ದನ, ದ ದನಸು, ನ ನವಿಲು, ಪ ಪಕ್ಷಿ, ಪ ಫಲ, ಬ ಬಸವ, ಬ ಭವನ, ಮ ಮರ. ನೆಕ್ಸ್ಟ್ ಯ ಯಂತ್ರ, ರ ರಥ, ಲ ಲಂಗ, ವ ವಜ್ರ, ಶ ಶಂಕ, ಶ ಶರಾಯಿ, ಸ ಸರ, ಹ ಹಯ, ಳ ನಳ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಲೆಟರ್, ಇನ್ನು 4 ಲೆಟರ್ಸ್ ಇದೆ, ಅದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನಿಮ್ಗೆ ವರ್ಣಮಾಲೆ ಅಕ್ಷರ ಆಲ್ಫಾಬೆಟ್ಸ್ ಕನ್ನಡ ವರ್ಣಮಾಲೆ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಈ 4 ಲೆಟರ್ಸ್ ಬಗ್ಗೆ ಇವಾಗ ಅಭ್ಯಾಸ ಮಾಡೋಣ. ಅರ್ಥ ಆಯ್ತಾ? ರಫ್ ನೋಟ್ ತಗೊಳ್ಳಿ, ಪೆನ್ಸಿಲ್ ಶಾರ್ಪ್ ಆಗಿರ್ಬೇಕು, ನೀಟಾಗಿ ನಾನು ಹೇಳ್ಕೊಟ್ಟದಾಗೆ ಬರೀಬೇಕು. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್. ಶ ಷಟ್ಪದಿ ಬುಕ್ಸ್ ಅಲ್ಲಿ ಹೀಗಿರುತ್ತೆ, ನಾವು ಬರಿಬೇಕಾದ್ರೆ ಹೀಗ್ ಬರಿತೀವಿ. ಶ ಷಟ್ಪದಿ, ಅರ್ಥ ಆಯ್ತಾ? ನೆಕ್ಸ್ಟ್
ಫಸ್ಟ್ ಸ್ಟೆಪ್ ನೀವು ಏನ್ ಮಾಡ್ತೀರಾ? ಈ ತರ ಕರ್ ಮಾಡ್ಕೋತೀರ, ಮಾಡಿ ಸ್ವಲ್ಪ ಮೇಲ್ ಹೋಗ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ಹೀಗೆ ಇಲ್ಲಿವರೆಗೂ ಆಗಿದೆಯಲ್ಲ, ಇಲ್ಲಿಂದ ಇನ್ನೊಂದು ಕರ್ ಮಾಡ್ಬೇಕು ಇಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್, ಆಯ್ತಲ್ಲ, ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್, ಇದೇ ಫಸ್ಟ್ ಸ್ಟೆಪ್ ಅಲ್ಲಿ ಇಲ್ಲೊಂದು ಸರ್ಕಲ್ ಹಾಕೋತೀರಾ. ಈಗ ಸ್ಲೀಪಿಂಗ್ ಲೈನ್ ಹಾಕೊಬೇಕು. ಸ್ಲೀಪಿಂಗ್ ಲೈನ್ ಹಾಕೊಂಬೇಡಿ, ಸರ್ಕಲ್ ಮಾತ್ರ ಹಾಕೊಳ್ಳಿ. ಕನ್ಫ್ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲೊಂದು ಸರ್ಕಲ್ ಕಾಣಿಸ್ತಾ ಇದೆಯಲ್ಲ. ಓಕೆ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಫಸ್ಟ್ ಸ್ಟೆಪ್. ಅರ್ಥ ಆಯ್ತಾ? ಇದು ಜಾಯಿನ್ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಅಂದ್ರೆ ಸುಮ್ಮನೆ ಈಸಿ ಈ ತರನಾದ್ರೂ ಮಾಡ್ಬೋದು. ಅರ್ಥ ಆಯ್ತಾ? ನೋಡಿ, ಜಾಯಿನ್ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಈಗಾದ್ರೂ ಕರ್ ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ಏನಾಗಿದೆ, ಸರ್ಕಲ್ ಇದೆ ಹಾಗೆ ಇರ್ಲಿ, ಇಲ್ಲೊಂದು ಸ್ಲಾಂಟಿಂಗ್ ಲೈನ್ ಕಾಣಿಸ್ತಿದ್ಯಾ? ಸ್ಲಾಂಟಿಂಗ್ ಲೈನ್ ಅದನ್ನ ಪ್ರಾಕ್ಟೀಸ್ ಮಾಡಿ. ಸ್ಲೀಪಿಂಗ್ ಲೈನ್, ಸ್ಲಾಂಟಿಂಗ್ ಲೈನ್. ಸ್ಲಾಂಟಿಂಗ್ ಲೈನ್ ಬಂದು ಇಲ್ಲಿ ಇಲ್ಲಿ ಹಾಫ್ ಸರ್ಕಲ್ ತರ ಹಾಕಿದಿರಲ್ಲ, ಅದ್ರ ಮಿಡಲ್ ಅಲ್ಲಿ ಸ್ಕ್ರಾಚ್ ಮಾಡಿದ್ರ ಸ್ಲಾಂಟಿಂಗ್ ಲೈನ್ ಹಾಕ್ಬೇಕು. ದೆನ್ ಯು ಡೂ ಆ ಸ್ಲೀಪಿಂಗ್ ಲೈನ್ ಇಯರ್ ಇನ್ ದ ಸರ್ಕಲ್ ಇಸ್ ದೇರ್ ನೋ, ದೆನ್ ಡೂ ಸ್ಟ್ರೈಟ್ ಲೈನ್. ಓಕೆ, ಸಾ ಕಂಪ್ಲೀಟೆಡ್. ಅರ್ಥ ಆಯ್ತಾ? ಡಬಲ್ ಕರ್, ಸರ್ಕಲ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಎಸ್ ಸ್ಲಾಂಟಿಂಗ್ ಲೈನ್. ಶ ಶ ಷಟ್ಪದಿ, ಶ ಷಟ್ಪದಿ. ಇದು ಶ ಈಗಾದ್ರೂ ಬರೀಬಹುದು, ಪ್ರಾಕ್ಟೀಸ್ ಮಾಡುವಾಗ ಬರಿಬೇಕಾದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡಿ. ಶ ಷಟ್ಪದಿ, ಶ ಷಟ್ಪದಿ. ಇದು ಪ್ರಾಕ್ಟೀಸ್ ಮಾಡೋವರೆಗೂ, ಪ್ರಾಕ್ಟೀಸ್ ಆದ್ಮೇಲೆ ನೀವೇನ್ ಮಾಡ್ತೀರಾ, ಈಗಿದೆ ಅಲ್ಲ, ಇದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇಷ್ಟು ಇಲ್ಲಿವರೆಗೂ ಕರ್ವ್ ಇರುತ್ತೆ. ಪ್ರಾಕ್ಟೀಸ್ ಆದ್ಮೇಲೆ ನೋಡಿ, ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಇಂದ ಇಲ್ಲಿಗೆ ಸ್ಲಾಂಟಿಂಗ್ ಲೈನ್ ಹಾಕ್ಬೇಕು. ಶ ಷಟ್ಪದಿ, ಶ ಷಟ್ಪದಿ. ಅರ್ಥ ಆಯ್ತಾ? ಶ ಷಟ್ಪದಿ. ಬರಿಬೇಕಾದ್ರೆ ಈ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ತೀವಿ. ಪ್ರಾಕ್ಟೀಸ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಈ ಸರ್ಕಲ್ ಇಂದ ನೋಡಿ ಸ್ಲಾಂಟಿಂಗ್ ಲೈನ್, ಮತ್ತೆ ಈ ಸರ್ಕಲ್ ಇಂದ ಸ್ಲಾಂಟಿಂಗ್ ಲೈನ್. ಅರ್ಥ ಆಯ್ತಾ? ಇಲ್ಲಿ ನಿಮ್ಗೆ ಇಲ್ಲೇ ಜಾಯಿನ್ ಮಾಡಿ, ಇಲ್ಲೇ ಸ್ಲಾಂಟಿಂಗ್ ಲೈನ್ ಹಾಕ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಇದೇ ತರ ಇರ್ಲಿ,
ಬರಿ ಇದು ಕಂಪ್ಲೀಟ್ ಆದ್ಮೇಲೆ ಈ ಸರ್ಕಲ್ ಇಂದ ಇಲ್ಲಿಗೆ ಸ್ಲಾಂಟಿಂಗ್ ಲೈನ್ ಹಾಕೊಳ್ಳಿ. ಷ ಷಟ್ಪದಿ, ಷ ಷಟ್ಪದಿ, ಷ ಷಟ್ಪದಿ ಬರ್ಕೊಳ್ಳಿ. ಆಗಿದೆ ಅಲ್ಲ, ನೆಕ್ಸ್ಟ್ ಯಾವ ಲೆಟರು? ಸ ಸ ಸರ ಹೇಳಿ, ಸ ಸರ ಏನಿದು? ಸರ ಸ ಸರ ಹೇಳಿ, ಸ ಸರ. ಸರ ಅಂದ್ರೆ ಏನು ನೆಕ್ಲೆಸ್? ಸರ ಹಾಕೋತೀವಲ್ಲ ಈ ತರ, ಅದಕ್ಕೆ ನೀವೆಲ್ಲ ಹಾಕೋತಿರಲ್ಲ, ಅದಕ್ಕೆ ನಾವು ಸರ ಅಂತ ನೆಕ್ಲೆಸ್ಗೆ ನಾವು ಸರ ಅಂತ ಹೇಳ್ತೀವಿ. ಸ ಸರ ಅರ್ಥ ಆಯ್ತಾ? ಓಕೆ. ಫಸ್ಟ್ ಒಂದು ಕರ್ವ್ ಮಾಡ್ಕೊಳ್ಳಿ, ಹಾಫ್ ಸರ್ಕಲ್ ಟೈಪು. ಅರ್ಥ ಆಯ್ತಾ? ಇಲ್ಲಿ ಆಗಿದೆಯಲ್ಲ, ಈಗಿನ್ನ ಮೇಲೆ ಹೋಗ್ಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ ಹೀಗೆ ಮೇಲೆ ಹೋಗಿ ಸ್ವಲ್ಪ. ಇಲ್ಲೊಂದು ಸರ್ಕಲ್, ಓಕೆ. ನೆಕ್ಸ್ಟ್ ಒಂದು ಸರ್ಕಲ್ ಆಗಿದೆ, ಸ್ಲೀಪಿಂಗ್ ಲೈನ್. ಇಲ್ಲೊಂದು ಸ್ಲೀಪಿಂಗ್ ಲೈನ್, ಸರ್ಕಲ್ ಆದ ಸ್ಲೀಪಿಂಗ್ ಆದ್ಮೇಲೆ ಸ್ಟ್ಯಾಂಡಿಂಗ್ ಲೈನ್. ಸ ಸ ಸರ ಸ ಸರ ಸ ಸರ ಸರ ಸ ಸರ ಅರ್ಥ ಆಯ್ತಾ ಹೇಳಿ? ಸ ಸ ಸರ ಸ ಸರ ಸ ಸರ ನೀಟಾಗಿ ಬರ್ಕೊಳ್ಳಿ. ಇದು
ಅದನ್ನ ಮರ್ಕೊಳ್ಳಿ ನೀಟಾಗಿ. ಇದಾಗಿದೆ ಅಲ್ಲ, ನೆಕ್ಸ್ಟ್ ನೆಕ್ಸ್ಟ್ ಲೆಟರ್ ಏನು? ಆ ಹಸು, ಅ ಅವಳ, ಅ ಹಂಸ. ಅರ್ಥ ಆಯ್ತಾ ಹೇಳಿ? ಆ ಹಸು, ಅ ಅವಳ, ಅ ಹಂಸ. ಹಾಗೆ ಹಂಸ ಅಂದ್ರೆ ಗೊತ್ತಲ್ಲ, ನೀರಲ್ಲಿ ಇರುತ್ತಲ್ಲ ಅದು, ವೈಟ್ ಇರುತ್ತೆ, ಕಾಣಿಸ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಅದು ಹೇಗ್ ಬರಿಬೇಕಂತ ಹೇಳ್ಕೊಡ್ತೀನಿ ನಿಮ್ಗೆ. ಆ ಹಂಸ, ಆ ಹಂಸ. ಇಲ್ಲಿ ನೋಡಿ, ಸ ಲೆಟರ್ ಬರೆದ್ರಲ್ಲ ಅದೇ ತರ ಬರಿಬೇಕಿಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಅದೇ ತರ ಬರ್ಕೊಂಡು ಅದೇ ತರ ಬರಿಬೇಕು, ಅದಾದ್ಮೇಲೆ ಹಿಂಗೆ ಜಾಯಿನ್ ಮಾಡಬೇಕು. ಆ ಈಗ ಹಿಂಗೆ ಇದೇ ತರ ಹಾಕೊಂಡು ಹಿಂಗ್ ಜಾಯಿನ್ ಮಾಡಿ ಈ ತರ ಹಾಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇಲ್ಲೊಂದು ಸ್ಲೀಪಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಆ ಹಂಸ, ಆ ಹಂಸ ಹೇಳಿ. ಆ ಹಂಸ. ಆ ಹಸು, ಆ ಹಸು. ಆ ಹಂಸ, ಆ ಹಂಸ. ಆ ಹಸು, ಆ ಹಂಸ, ಆ ಹಸು ಹೇಳಿ. ಆ ಹಂಸ, ಆ ಹಸು. ಬರಿಬೇಕಾದಾಗ ನಾವು ಈ ತರ ಈ ಲೈನ್ ಇರೋದಿಲ್ಲ, ಅರ್ಥ ಆಯ್ತಾ? ಆ ಹಂಸ, ಆ ಹಸು. ನೀಟಾಗಿ ಬಂದ್ಕೊಳ್ಳಿ.
ಓಕೆ ಆಗಿದೆ ಅಲ್ಲ ನೆಕ್ಸ್ಟ್ ಇಲ್ಲಿ ಲಾಗೆ ನಾವ್ ಹೇಳ್ತೀವಿ ನಳ ಅಂದ್ರೆ ಇದು ಟ್ಯಾಪ್ ಟ್ಯಾಪ್ಗೆ ನಾವು ಕೊಳ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಲ್ಲಿ ನಳ ಅಂತ ಹೇಳ್ತೀವಿ ಆಸ್ ಇಟ್ ಇಸ್ ನಾವ್ ಮನೇಲಿ ಏನ್ ಯಾವ ಲೆಟರ್ ಯೂಸ್ ಮಾಡ್ತೀವಿ ನಲ್ಲಿ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಟ್ಯಾಪ್ಗೆ ನಾವು ನಳ ಅಂತ ಹೇಳ್ತೀವಿ ಬಟ್ ಲ ಲೆಟರ್ ನ ನಾವು ಹೇಗ್ ಬರಿಬೇಕಂತ ಹೇಳ್ಕೊಡ್ತೀನಿ ನಿಮ್ಗೆ ಲಾ ನಳ ಕಾಣಿಸ್ತಿದೆ ಪಿಕ್ಚರ್ ಇಲ್ಲಿ ಲಾ ನಳ ಅಂತ ಹೇಳ್ತೀವಿ ಇದು ಫಸ್ಟ್ ಸ್ಟೆಪ್ ಬಂದು ಈ ಕರ್ ಮಾಡ್ ಈ ತರ ಹಾಕೊಳ್ಳಿ ಕರ್ ಬೇಡ ಸುಮ್ಮನೆ ಹಿಂಗ ಹಾಕೊಳ್ಳಿ ಕಾಣಿಸ್ತಾ ಇದೆಯಾ ನೀವು ಅಷ್ಟಪ್ಪ ಮಾಡ್ಬಿಟ್ಟಿರ ಸುಮ್ಮನೆ ಪೆನ್ಸಿಲ್ ಅಲ್ಲಿ ಕರ್ ಮಾಡ್ಬೇಕು ನೋಡಿ ಹಾ ಅಷ್ಟೇ ಸಾಕು ನಿಮಗೆ ಕಾಣಿಸಲ್ಲ ಅಂತ ನಾನು ಸ್ವಲ್ಪ ಟ್ರೈ ಮಾಡಿದೆ ಅರ್ಥ ಆಯ್ತಾ ಇಲ್ಲಿ ಅದೇ ತರ ಇಲ್ಲಿ ಸ್ಟಾಪ್ ಮಾಡಿದಿರಲ್ಲ ಏನ್ ಮಾಡಿ ಸ್ಲೋ ಆಗಿ ಕೆಳಗಡೆ ಬರಿ ಸ್ಲೋ ಆಗಿ ಕೆಳಗಡೆ ಬರಬೇಕು ಕಾರ್ವ್ ಮಾಡ್ಕೋಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ಅದೇ ತರ ಹಿಂಗ್ ಇಲ್ಲಿವರೆಗೂ ಸ್ಟಾಪ್ ಮಾಡ್ತೀರಾ ಫಸ್ಟ್ ಸ್ಟೆಪ್ ಅಲ್ಲಿ ಈಗ ಸ್ಲೋ ಮಾಡಿ ಕೆಳಗಡೆ ಕ್ರಾಸ್ ಮಾಡ್ಕೊಂಡ್ರ ಈಗೇನ್ ಮಾಡ್ತೀರಾ ಮೇಲೆ ಹೋಗ್ತೀರ ಅರ್ಥ ಆಯ್ತಾ ಈಗ ನೋಡಿ ಈಸಿಯಾಗಿ ಈ ಕರ್ವ್ ಹಿಂಗೆ ತಗೊಂಡು ಇಲ್ಲಿ ಈ ತರ ಕರ್ವ್ ಮಾಡ್ಕೊಂಡು ಸ್ವಲ್ಪ ಮೇಲೆ ಹೋಗ್ಬೇಕು ಇಲ್ಲಾಂದ್ ಸ್ಲೀಪಿಂಗ್ ಲೈನ್ ಲಾ ಇದು ಸ್ಲೀಪಿಂಗ್ ಲೈನ್ ಆದ್ಮೇಲೆ ಸ್ಟ್ಯಾಂಡಿಂಗ್ ಲೈನ್ ಲಾ ನಳ ಳ ನಳ ಳ ನಳ ಳ ನಳ ಳ ನಳ ಅರ್ಥ ಆಯ್ತಾ ನಾವ್ ಯಾವ್ದಕ್ಕೆ ಚೂಸ್ ಮಾಡ್ತೀವಿ ಅಂದ್ರೆ ನೋಡಿ ಲ ಲೆಟರ್ ಯಾವ್ದಕ್ಕೆ ಯೂಸ್ ನಳ ಇದು ಳ ಲೆಟರು ಲ ಆಮೇಲೆ ಆಳ ಅದೇ ಅಂದ್ರೆ ಇದು ಫಸ್ಟ್ ಲೆಟರ್ ಯಾವುದೂನು ಬರೋದಿಲ್ಲ ಅದಕ್ಕೋಸ್ಕರ ಬೇರೆ ಅಕ್ಷರ ಜೊತೆ ನಾವು ಈ ಲಾನ ಯೂಸ್ ಮಾಡೇ ಮಾಡ್ತೀವಿ ನೋಡಿ ಫಳ ಫಳ ಹಾಗೆ ಆಳ ಇದು ನಳ ಈ ರೀತಿ ಯೂಸ್ ಮಾಡ್ತೀವಿ ಲಾ ಲೆಟರ್ನ ಅರ್ಥ ಆಯ್ತಾ ಇಲ್ಲಿಗೆ ನಿಮ್ಗೆ ಹಾಯಿಂದ ಯಾಕಂದ್ರೆ ಲಾ ಅಕ್ಷರ ಲಾ ಅಕ್ಷರದಿಂದ ಯಾವುದೇ ಪದಗಳು ಪ್ರಾರಂಭವಾಗುವುದಿಲ್ಲ ಲಾ ಅಕ್ಷರವು ಪದದ ಎರಡನೇ ಅಥವಾ ನಂತರದ ಅಕ್ಷರಗಳಾಗಿರುತ್ತವೆ ಲಾ ಅನ್ನೋದನ್ನ ಫಸ್ಟ್ ಲೆಟರ್ ನಾವು ಯಾವುದೇ ಪದಗಳ ಜೊತೆ
ನಾವು ಜೋಡಣೆ ಮಾಡೋದು ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಎರಡನೇ ಅಕ್ಷರದ ಪಕ್ಕ ಅಥವಾ ನಂತರದ ಅಕ್ಷರಗಳ ಜೊತೆ ನಾವು ನಾವು ಈ ಳನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಕಂಪ್ಲೀಟ್ ಮಾಡಿ. ಓಕೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಕಾಪಿ ರೈಟಿಂಗ್ ಅಲ್ಲಿ ಏನೇನ್ ಮಾಡಿದೀರಾ? ಪೇಜ್ ನಂಬರ್ 8 ಆಗಿದೆ ಅಲ್ಲ, ಹಿಂದಿನ ತಿರುಗತಿನಲ್ಲಿ ಇ ಲೆಟರ್ ಬರ್ದಿದ್ದೀರಾ ಅಲ್ವಾ ಮಕ್ಕಳ? ಓಕೆ ನೆಕ್ಸ್ಟ್ ಒಂದೇ ಒಂದ್ ಪೇಜ್ ಕೊಡ್ತೀನಿ. ಪೇಜ್ ನಂಬರ್ 9 ಏನಿದು? ಉ ಉದಯ, ಉ ಉಗುರು, ಉ ಊರಗ, ಉ ಉಡ. ಅರ್ಥ ಆಯ್ತಾ? ಇಲ್ಲಿ ಉದಯ ಪಿಕ್ಚರ್ ಡ್ರಾಯಿಂಗ್ ಮಾಡ್ಬೇಕು ಅಥವಾ ಅಲ್ಲಾಂದ್ರೆ ಪಿಕ್ಚರ್ಸ್ ಪೇಸ್ಟ್ ಮಾಡ್ಬೋದು. ಇದು ಉಗ್ಗಿ ಬಂಡಿ. ಅರ್ಥ ಆಯ್ತಾ? ಇಲ್ಲೇನಿದೆ, ತಿದ್ದಿರಿ ಮತ್ತೆ ಬರೆಯಿರಿ ಅಂತಿದೆ. ಇಲ್ಲಿ ಡಾಟಸ್ ಇದೆ, ಇದನ್ನ ಅದ್ರ ಮೇಲೆ ನೀಟಾಗಿ ತಿದ್ಬೇಕು. ನೀಟಾಗಿ ಡಬಲ್ ಲೈನ್ ಒಳಗಡೆನೆ ನೀವು ಬರಿಬೇಕು. ಅರ್ಥ ಆಯ್ತಲ್ಲ? ಓಕೆ ಕಾಪಿ ರೈಟಿಂಗ್, ಲೆಫ್ಟ್ ಹ್ಯಾಂಡ್ ರೈಟ್ ಕಾಪಿ ರೈಟಿಂಗ್. ಯಾವ ಪೇಜ್? ಪೇಜ್ ನಂಬರ್ 9. ಲೆಟರ್ ಬಂದು ಯಾವುದು? ಉ. ಅರ್ಥ ಆಯ್ತಾ? ಹೇಳಿ, ಇವಾಗ ನಾನು ಅದನ್ನು ಬರ್ತೀನಿ. ಈ ರೀತಿ ನಿಮ್ ಬುಕ್ಸ್ ಅಲ್ಲಿ ಇದೆ ಅಲ್ವಾ? ನೆಕ್ಸ್ಟ್ ಏನಿದೆ? ಉ ಉದಯ ಅಲ್ವಾ? ಉದಯ ಕಾಪಿ ರೈಟಿಂಗ್ ಹೇಗ್ ಬರೀತೀರಾ? ಪೆನ್ಸಿಲ್ ಶಾರ್ಪ್ ಇರಬೇಕು, ಇಷ್ಟೇ ಸ್ಪೇಸ್ ಇರುತ್ತೆ, ಸ್ಮಾಲ್ ಸ್ಪೇಸ್. ಅದ್ರಲ್ಲಿ ನೀವು ಇಲ್ಲಿ ಫಸ್ಟ್ ಒಂದ್ ಡಾಟಾಸ್ ಇರುತ್ತೆ, ಅದನ್ನ ನೀವು ತಿದ್ದೀರಾ. ಓಕೆ, ಅದ್ರ ಕೆಳಗಡೆ ಏನಿರುತ್ತೆ, ಈ ತರ ಬಾಕ್ಸ್ ಇರುತ್ತೆ, ಅದ್ರಲ್ಲಿ ಏನ್ ಮಾಡ್ತೀರಾ? ಉದಯ ಹೇಳಿ ಬಾಯಲ್ಲಿ ಹೇಳ್ಕೊಂಡು ಬರಿಬೇಕು. ಉದಯ, ಉದಯ, ಉದಯ. ಈ ಲೈನು ಡಬಲ್ ಲೈನ್ ಒಳಗಡೆನೆ ಇರ್ಬೇಕು, ಆಚೆಕೀಚೆ ಹೋಗ್ಬಾರ್ದು, ಅಕ್ಷರ ಗುಂಡುಗಿರ್ಬೇಕು. ಉದಯ, 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 ಉದಯ. ಈ ಲೈನ್ ಟಚ್ ಮಾಡೇ ಬರಿಬೇಕು. ಉದಯ, ಚಿಕ್ಕದು ದೊಡ್ಡದೆಲ್ಲ ಇರಬಾರ್ದು, ಸ್ಲೋ ಆಗಿ ಹೋಗ್ಬೇಕು. ಉದಯ, ಉದಯ. ಅರ್ಥ ಆಯ್ತಾ? ಈ ರೀತಿ ನೀಟಾಗಿ ಬರಿಬೇಕು ಬಾಯಲ್ಲಿ ಹೇಳ್ಕೊಂಡು. ಆ
ನೀಟಾಗಿ ಬರಿಬೇಕು, ಅರ್ಥ ಆಯ್ತಾ? ಓಕೆ, ಇದಾಗಿದೆಯಲ್ಲ ಮಕ್ಕಳ, ಇದು ಒನ್ ಪೇಜ್ ಕಾಪಿ ರೈಟಿಂಗು ಕಾಣಿಸ್ತಾ ಇದೆಯಲ್ಲ. ವಯಲೆಂಟ್ ಒಂದೊಂದು ಲೆಕ್ಚರು ಬರಿಬೇಕಾದ್ರೆ ಪದ ಜೋಡಣೆ ಮಾಡಿ ನೀಟಾಗಿ ಹೇಳಬೇಕು. ನೆಕ್ಸ್ಟ್, ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೂ ಆಗಿದೆ ನಿಮಗೆ? ಪಪ್ಪ ಪಪ್ಪಮ್ಮ ಆಗಿದೆ ಅಲ್ಲ. ಓಕೆ, ನೆಕ್ಸ್ಟ್ ಲರ್ನ್ ಅಂಡ್ ರೈಟ್ ಫುಲ್ ಪೇಜ್. ಯಾ ಟು ಲ, ಇವಾಗ ಪ್ರಾಕ್ಟೀಸ್ ಆಗಿದೆಯಲ್ಲ, ಇದನ್ನ ಬರೀರಿ. ಬೇಡ, ಫಸ್ಟ್ ಪೇಜ್ ಅಲ್ಲಿ ನೀವೇನ್ ಮಾಡಿ, ಹಿಂದಿನ ತರಗತಿ ನಿಮ್ಗೆ ಏನ್ ಬರ್ಸಿದ್ದೆ ಅಷ್ಟು ಮಾತ್ರ ಬರೀರಿ. ಯಾ ಟು ಶ ಇಲ್ಲಿವರೆಗೂ ಆಗಿದ್ದು ಇದನ್ನ ಬರೀರಿ ಫಸ್ಟ್ ಪೇಜ್ ಅಲ್ಲಿ. ಹೋಮ್ವರ್ಕ್ ಇದು, ಅರ್ಥ ಆಯ್ತಾ? ಕನ್ನಡ ಹೋಮ್ವರ್ಕ್. ಓಕೆ, ನೆಕ್ಸ್ಟ್ ನೋಡಿ. ಯಾ ಯಂತ್ರ, ಯಾ ಯಂತ್ರ ಆಯ್ತಲ್ವಾ? ನೆಕ್ಸ್ಟ್ ರಥ ಲಂಗ ವಜ್ರ ಶಂಕ. ಅರ್ಥ ಆಯ್ತಾ? ಇದೇ ತರ ಫುಲ್ ಪೇಜ್ ಬರಿಬೇಕು. ಯಂತ್ರ ರಥ ಲಂಗ ವಜ್ರ ಶಂಕ. ಅರ್ಥ ಆಯ್ತಾ? ಇದು ಒನ್ ಪೇಜ್. ನೆಕ್ಸ್ಟ್ ಪೇಜ್ ಅಲ್ಲಿ ಲರ್ನ್ ಅಂಡ್ ರೈಟ್ ಫುಲ್ ಪೇಜ್. ಇದಾದ್ಮೇಲೆ ಏನ್ ಲೆಟರು ಅದೇನ್ ಪ್ರಾಕ್ಟೀಸ್ ಮಾಡಿದ್ರಿ? ಶ ಟು ಲ ಲ. ಅರ್ಥ ಆಯ್ತಾ? ಕ್ಲಾಸ್ ವರ್ಕಲ್ಲೂ ಇದೇ ಸೇಮು, ಹೋಮ್ ವರ್ಕಲ್ಲೂ ಇದೇ ಸೇಮು, ಆ ವರ್ಣಮಾಲೆ ಮುಗಿಯೋವರೆಗೂ ನಿಮ್ಗೆ. ಅರ್ಥ ಆಯ್ತಲ್ಲ? ಆಮೇಲೆ ಚೇಂಜ್ ಆಗತ್ತೆ. ಇದು ಒಂದೇ ಲೈನ್ ಬರ್ಸ್ತೀನಿ ನಿಮ್ಗೆ. ನಾನು ಹೇಳಿದೀನಿ ಬರಿಬೇಕಾದ್ರೆ ಹೇಗ್ ಬರಿತೀವಿ ಅಂತ, ಅದಾಗೆ ಇರ್ಲಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೀಗೆ ಮಾಡಿ. ಶ ಸರಾಯಿ, ಷಟ್ಪದಿ ಅಂತಾನು ಹೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್
सा सरा, सा सरा, आ आवळा अंतनाद्रू हेळबहुदु, आ आमसा, आ आमसा। ओ इट्स फोर लेटर अल्वा। ओके नेक्स्ट ला नळा, ला नळा, ला नळा। हा हेळिदिनि प्रैक्टिस ಮಾಡಬೇಕಾದ್ರೆ ಹೀಗೆ ಮಾಡಿ ಆ ಬರಿಬೇಕಾದ್ರೆ ನಾವು ಹೀಗೆ ಬರಿತೀವಿ ಅರ್ಥ ಆಯ್ತಾ ಎರಡರಲ್ಲಿ ಯಾವುದಾದ್ರೂ ಬರಿಬಹುದು ಓಕೆ ಅರ್ಥ ಆಯ್ತಾ ಯಾ ರಾ ಲಾ ವಾ ಶ ಶ ಸ ಹ ಳ ಅರ್ಥ ಆಯ್ತಾ ಇಷ್ಟು ಹೋಮ್ವರ್ಕ್ ನೀಟಾಗಿ ಮಾಡಿ ಓಕೆ ಚಿಲ್ಡ್ರನ್ ಇಷ್ಟು ಕಂಪ್ಲೀಟ್ ಇಷ್ಟು ಇವತ್ತು ಸಾಕು ನಿಮಗೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಫುಲ್ ಏನಿದೆ ವರ್ಣಮಾಲೆ ಬಗ್ಗೆ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಓಕೆ ಚಿಲ್ಡ್ರನ್ ಥ್ಯಾಂಕ್ ಯು